ಸಚಿವ ಮುರುಗೇಶ್ ನಿರಾಣಿ ಹಾಗೂ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ ಮಧ್ಯೆ ಇದೀಗ ಸಿಡಿ ವಾರ್ ಶುರುವಾಗಿದೆ. ಎಂದು ಬೆಳಗ್ಗೆಯಷ್ಟೇ ಸಚಿವ ನಿರಾಣಿ ವಿಜಯಪುರ ನಗರ ಶಾಸಕ ಯತ್ನಾಳ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಸಚಿವ ನಿರಾಣಿ ಮಾತನಾಡುತ್ತಾ, ಸಿಡಿ ವಿಚಾರ ಎಲ್ಲ ನಮಗೆ ಗೊತ್ತಿಲ್ಲ, ದಿನದ 24 ಗಂಟೆ ಜನಸೇವೆ ಮಾಡಲು ಸಮಯವೇ ಸಿಗ್ತಾ ಇಲ್ಲ, ಅಂಥದ್ರಲ್ಲಿ ನಾವೆಲ್ಲಿ ಸಿಡಿ ಮಾಡೋದು, ಅದೇನಿದ್ರು ಅವರದ್ದೇ ವಿಚಾರ, ಆಗಿದ್ದವರು ಸ್ಟೇ ತರಬೇಕಿತ್ತು ಎಂದಿದ್ರು. ಈ ಬಳಿಕ ಪ್ರತಿಕ್ರಿಯಿಸಿದ ಯತ್ನಾಳ್, ತಾಕತ್ತಿದ್ರೆ ಸಿಡಿ ಹೊರಗೆ ತೆಗಿಲಿ, ಸಿಡಿ ವಿಚಾರದಲ್ಲಿ ಸಚಿವ ನಿರಾಣಿ ಸ್ಟೇ ತಂದಿಲ್ವಾ, ಸಿಡಿಯಲ್ಲಿ 2 ಫ್ಯಾಕ್ಟರಿ ಇವೆ, ಒಂದು ಬಿಜೆಪಿ ಮತ್ತೊಂದು ಕಾಂಗ್ರೆಸ್ ಎಂದು ಗಂಭೀರ ಆರೋಪ ಮಾಡಿದ್ರು. ನಿರಾಣಿ ಸಿಡಿ ಇಟ್ಕೊಂಡು ಮಂತ್ರಿ ಆಗಿದ್ದಾರೆ, ಸಿಡಿ ಬಳಸ್ಕೊಂಡು ಅನ್ನುವಂತಹ ಅಲ್ಕಾ ಕೆಲಸ ಮಾಡೋದಿಲ್ಲ ಅಂತ ಯತ್ನಾಳ್ ಗುಡುಗಿದ್ದಾರೆ. ಅಲ್ಲದೆ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ನನ್ನ ವಿರುದ್ಧ ನಿರಾಣಿ ವಿಜಯೇಂದ್ರ ಹಣ ಹೂಡಿಕೆ ಮಾಡಿದ್ರು, ಇಬ್ರು ಹಣ ಕಳಿಸಿಲ್ಲ ಎಂದು ಧರ್ಮಸ್ಥಳ ಮಂಜುನಾಥನ ಮೇಲೆ ಹಣೆ ಮಾಡಲಿ ಎಂದು ಸವಾಲು ಹಾಕಿದ್ದಾರೆ. ಅಲ್ಲ, ಇಲ್ಲಿ ಮಜಾ ಏನಂದ್ರೆ ಬಿಜೆಪಿ ಮೇಲೆ ಕುಮಾರಸ್ವಾಮಿ ಅವ್ರು ಎಗರಾಡ್ಲಿ, ಕಾಂಗ್ರೆಸ್ ಅವ್ರು ಎಗರಾಡ್ಲಿ, ಇದು ಯತ್ನಾಳೆ ತಗೊಂಡ್ಬಂದು ಅವ್ರ ಸಚಿವರ ಮೇಲೆ ಎಷ್ಟು ಅಂದ್ರೆ ಯಾವ ಮಟ್ಟಕ್ಕೆ ರೆಬೆಲ್ ಮರಿ ಇದ್ದಂಗೆ ಯತ್ನಾಳೆ. ಹೌದು ಹೌದು, ಇದು ಇದಂಗೆ ಅಂದ್ರೆ ಇದೊಂಥರ ಎಲ್ಲೋದ್ರು ಗುರು ಹಿಂಗೆ ಆಗ್ಬಿಡ್ತೀನಿ ಗುರು ಹಿಂಗೆ ಅಂತ. ಯತ್ನಾಳ್ ವರ್ಸಸ್ ನಿರಾಣಿ, ಹೌದು ಇವರಿಬ್ರು ಕಿತ್ತಾಡ್ತಲ್ಲಿ ಮಾನ ಮರ್ಯಾದೆ ಹೋಯ್ತಾರ ಬಿಜೆಪಿ ಅವ್ರದ್ದು. ಹಾಗಾಗಿ ನೀವು ಕರೆಕ್ಟ್ ಹೇಳಿದ್ರು, ಕುಮಾರಸ್ವಾಮಿ ಬೈಯೋದ್ ಬೇರೆ, ಕಾಂಗ್ರೆಸ್ ಅವ್ರು ಬೈಯೋದ್ ಬೇರೆ, ಇವ್ರಿವರೇ ಬೈದಾಡ್ಕತ್ತಲ್ಲ ಬೀದ್ ಬೀದಿಲಿ. ಬಿಜೆಪಿ ಅವ್ರು ಅಟ್ಲೀಸ್ಟ್ ಇಬ್ರಿಗೂ ಒಗ್ಗದಲ್ಬು ಏನೋ ಅವ್ರನ್ನೇನೋ ಆಕ್ಷನ್ ಅವು ಅನ್ಬೇಕು ಮಾಡಲ್ಲ. ಯಡಿಯೂರಪ್ಪನವ್ರು ಬೈದಾಗ್ಲೇ ಯತ್ನಾಳ ಮೇಲೆ ಆಕ್ಷನ್ ತಗೊಳಕಾಗಲಿಲ್ಲ ಬಿಜೆಪಿ ಅವ್ರಿಗೆ. ಇನ್ನೊಂದು ಮಾತು ಹೇಳ್ಬೇಕು, ಒಂದೂವರೆ ವರ್ಷ ಕಳೆದ್ರು ವಿಸ್ತರಣೆ ಮಾಡಕ್ಕೆ ದಮ್ಮು ತಾಕತ್ತಿಲ್ಲದ ಸರ್ಕಾರ ಮುಖ್ಯಮಂತ್ರಿಗಳು. ಇನ್ನೊಂದ್ ಕಡೆ ಯಡಿಯೂರಪ್ಪನವ್ರನ್ನೇ ಇನಾಮಾನ ಬೈದಂತ ಯತ್ನಾಳ ಮೇಲೆ ಆಕ್ಷನ್ ತೆಗೆದುಕೊಳ್ಳಕಾಗದಂತ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್. ಹೌದು, ಬಿಜೆಪಿ ಸರ್ಕಾರವೂ ಸತ್ತೋಗೈತೆ, ಪಾರ್ಟಿನೂ ಸತ್ತೋಗೈತೆ. ಮೀನ್ಸ್ ಇಲ್ಲ, ಗಟ್ಟಿಯಾಗಿಲ್ಲ, ಎಳ್ಕೊಳಕ್ ಮಾತ್ರ ಅಂದ್ರೆ ಡಬಲ್ ಇಂಜಿನ್ ನರೇಂದ್ರ ಮೋದಿ ಇವೆಲ್ಲ ಹೇಳ್ತಾರೆ. ಯಡಿಯೂರಪ್ಪ ಇಲ್ಲ ಅಂದ್ರೆ ಬಿಜೆಪಿಗೆ ಹೆಚ್ಚು ಕಮ್ಮಿ 3ನೇ ಪ್ಲೇಸು. ಹೌದು, ಆಗ್ಲೇ 3ನೇ ಪ್ಲೇಸ್ಗೆ ಹೋಗಿರ 13ರಲ್ಲಿ ಅವ್ರದೇ ಪಾರ್ಟಿ ಯತ್ನಾಳ್ ನಾಟೋದ್ಲಿ ನಿರಾಣಿ. ಯಡಿಯೂರಪ್ಪನವ್ರು ಇನಾಮಾನ ಬೈಯಲ್ವೇ, ವಿಜಯೇಂದ್ರ ಅವ್ರನ್ನು ಬೈಯಲ್ವೇ, ಈಗಲೂ ಇಲ್ಲಿ ಹೇಳಿಲ್ವೆ ಆಣೆ ಮಾಡಿ ಅಂತ. ಹಾಗಾಗಿ ಬಿಜೆಪಿ ಮಾನ ಕಳೆಯಕ್ಕೆ ಇನ್ನಾರು ಬೇಡ, ಅವ್ರವ್ರೆ ಕಳ್ಕತ್ತಾರೆ. ಅಲ್ಲಿ ಇಲ್ಲೊಂದು ಮಜಾ ಏನಾಗುತ್ತೆ ಅಂದ್ರೆ, ಈ ಬೆಳಗಾವಿ ಗಡಿ ವಿವಾದದಲ್ಲಿ ಅಮಿತ್ ಶಾ ಬನ್ನಿ, ಮಹಾರಾಷ್ಟ್ರ ಸಿ ಎಂ ಒ ಬನ್ನಿ, ಕರ್ನಾಟಕ ಸಿ ಎಂ ಒ ಬನ್ನಿ, ಇಬ್ರ ಜೊತೆ ಮಾತಾಡ್ತೀನಿ ಅಂದಂಗೆ, ಯಾರ್ಯಾರು ಸಿಡಿ ಇದ್ದೀರಾ ಎಲ್ಲ ಬಂದ್ಬಿಡಿ, ಎಲ್ಲಾರ ಜೊತೆ ಫಸ್ಟ್ ಮಾತಾಡಿ ಸರಿ ಮಾಡ್ಬೇಕು, ಇಲ್ಲ ಎಲೆಕ್ಷನ್ ಅಲ್ಲಿ ಅರ್ದು ಊರು ಬಾಗಿಲಾಗೋಯ್ತೀರಾ ಅಂತ. ಅಂತ ಟೆಕ್ನಾಲಜಿ ಇದಾಗ್ಲೇ ಇವನೇ ನಮ್ಮ ಥಿಯೇಟರ್ ಅವನೇ ಕಾಪಿ ಮಾಡ್ಕೊಂಡು ಬಿಡ್ತಾರೆ. ಹೌದು, ಇನ್ ಇದ್ಯಾವುದು ತಮಿಳ್ ರಾಕರ್ಸ್ ಅವ್ರಿಗೆ ಸಿಕ್ಬಿಡ್ಬೇಕು. ಒಳ್ಳೆಯ ಬೆಳವಣಿಗೆ ಅಲ್ಲ ಇವಲ್ಲ, ನಿಜ ಮಾತ್ರ ಖಂಡಿತ. ಊರಲ್ಲಿ ಸರಿಯಾದ ಸರ್ಕಾರಿ ಶಾಲೆ ಇಲ್ಲ, ಆಸ್ಪತ್ರೆಗಳಿಲ್ಲ, ಇದ್ರು ಅದಕ್ಕೆ ಡಾಕ್ಟರ್ ಇಲ್ಲ, ರೋಡ್ ಟಾರೆ ಕಾಣದ ರೋಡ್ಗಳು, ಚರಂಡಿ ಮೋರಿ ಕಾಣದ ಊರುಗಳು, ಕೆಲಸ ಇಲ್ಲದೆ ಲಕ್ಷಾಂತರ ಜನ ನಿರುದ್ಯೋಗಿಗಳ ಸಮಸ್ಯೆಗಳು. ಹೌದು, ಇದನ್ನ ಚರ್ಚೆ ಮಾಡ್ಬೇಕಾದಂತ ವಿಪಕ್ಷಗಳು, ಜಾರಿ ಮಾಡ್ಬೇಕಂತ ಆಡಳಿತ ಪಕ್ಷಗಳು, ಸಿಡಿ ಆಡಿಯೋ ಅನ್ಕೊಂಡು ಅವ್ರವ್ರವ್ರ ಕೆಸರು ಹಚ್ಕೊಂಡು ಜನಗಳು ಬಕ್ರ ಮಾಡ್ತಾವ್ರೆ. ಇವೆಲ್ಲ ನೋಡಿದ್ರು ಅನ್ಸುತ್ತೆ ಎಲ್ರಿಗೂ ಸರಿಯಾಗಿ ಪಾಠ ಕಲ್ಸ್ಬೇಕು ಜನ. ನಿಜ ಮಾತ್ರ, ಜನರ ಹಿತ ಜನರ ವಿಚಾರವನ್ನ ಬಿಟ್ಟು ಅವ್ರವ್ರ ಶೋಕೆಗೆ ಅವ್ರವ್ರ ತೆವಲಿಗೆ ಮಾಡ್ಕೊಂಡು ನಿಂತಿರ ಎಲ್ರೂ ಮನೆಗೆ ಕಳಿಸ್ಬೇಕು. ಹೌದು, ಎಲ್ರೂ ಖಂಡಿತ. ಯಾರು ಈ ವಿಚಾರದಲ್ಲಿ ಆಟಾಡ್ಕೊಂಡು ಬರೀ ನಿಂತವ್ರಲ್ಲ, ನಿಂದ ಸಿಡಿ ಐತೆ, ನಿಂದ ಆಡಿಯೋ ಐತೆ, ನೀನ್ ಹಿಂಗ್ ಮಾಡಿದೆ ನಂದು ಬಿಟ್ರೆ ನಿಂದ ಬಿಡ್ತೀನಿ ಖಂಡಿತ, ಅಂದ್ರೆ ಇಬ್ರು ಕಳ್ರು ಅಂತ. ದರಿದ್ರ ರಾಜಕಾರಣದ ವ್ಯವಸ್ಥೆಯಲ್ಲಿ ಒಳ್ಳೇದಲ್ಲ, ಇವೆಲ್ಲ ಹಾಳಾಗೋದು.